ಈಗಾಗಲೇ ಸಾಕಷ್ಟು ಕುತೂಹಲ ಕೆರಳಿಸಿದಂಥ ಮೈತ್ರಿ ಸರ್ಕಾರದ ವಿರುದ್ಧ ಮಾತನಾಡಿದವರಿಗೆ ಮಂತ್ರಿಗಿರಿ ಸಿಗುತ್ತಾ ಅನ್ನುವ ವಿಚಾರವನ್ನ ಈಗಾಗಲೇ ನಾವು ಮಾಹಿತಿಯನ್ನ ಕಲೆ ಹಾಕಿ ಚರ್ಚೆ ಮಾಡಬೇಕಾಗಿದೆ. ಅತೃಪ್ತ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿ ಪಟ್ಟ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾನೆ ಇದ್ದಾವೆ, ಆದರೆ ಉತ್ತರ ಇಲ್ಲಿವರೆಗೂ ಸಿಕ್ಕಿಲ್ಲ. ಆದರೆ ಸಂಪುಟ ವಿಸ್ತರಣೆ ಆಗುತ್ತಾ ಮತ್ತು ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ಸಿಗುತ್ತಾ, ಬೆಳಿಗ್ಗೆ 11 ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯಲಿದೆ. ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಅನೌಪಚಾರಿಕ ಚರ್ಚೆ ನಡೆಯುತ್ತೆ ಅನ್ನೋ ಮಾಹಿತಿ ಇದೀಗ ತಾನೆ ನಿಮ್ಮ ಟಿವಿ ಫೈವ್ಗೆ ಅಪ್ಡೇಟ್ ಆಗಲಿದೆ. ಕ್ಷೇತ್ರಗಳ ಯೋಜನೆ ಅನುದಾನ ಕುರಿತು ಕೂಡ ಚರ್ಚೆ ನಡೆಯಲಿದೆ. ಹಲವು ಮಹತ್ವದ ಯೋಜನೆಗಳಿಗೂ ಕೂಡ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ. ಶಿವು, ಈಗ ಮೈತ್ರಿ ವಿರುದ್ಧ ಮಾತನಾಡಿದವರಿಗೆ ಮೈತ್ರಿಗೆ ಮಂತ್ರಿಗಿರಿ ಸಿಗುತ್ತಾ ಅಥವಾ ಏನು ಆಕ್ಷನ್ ತೆಗೆದುಕೊಳ್ತಾರೆ ಅನ್ನೋದು ಒಂದು ಕುತೂಹಲ. ಮತ್ತೊಂದು, ಈಗ ಇವತ್ತಿನ ಈ ಕ್ಯಾಬಿನೆಟ್ ಮೀಟಿಂಗ್ ಯಾವೆಲ್ಲ ವಿಚಾರಗಳಿಂದ ಮಹತ್ವ ಪಡೆಯಲಿದೆ? ಖಂಡಿತವಾಗ್ಲೂ ರಾಘವ್, ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇದೆ. ಪ್ರಮುಖ ಹಲವು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಕೂಡ ಆಗುತ್ತೆ. ಜೊತೆಗೆ ಅನೌಪಚಾರಿಕವಾಗಿ ಇವತ್ತು ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಕೂಡ ಆಗತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 3 ಖಾತೆಗಳನ್ನ ಕೊಡೋದಕ್ಕೆ ಈಗಾಗಲೇ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ರಾಘವ್. ಸೊ ಈ ನಿಟ್ಟಿನಲ್ಲಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಯಾಕೆಂದ್ರೆ ರೋಷನ್ ಬೇಗ್ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಹಿರಿಯ ನಾಯಕರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವರು ಇಬ್ಬರಲ್ಲಿ ಒಬ್ಬರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತ ಒಂದು ಅವಕಾಶಗಳು ಈಗಾಗಲೇ ಸಾಕಷ್ಟಿದೆ. ಯಾಕೆಂದ್ರೆ ನಾಯಕರು ಆ ನಿಟ್ಟಿನಲ್ಲಿ ಈಗ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಈಗ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ರಾಘವ್. ಓಕೆ, ರಾಮಲಿಂಗಾರೆಡ್ಡಿ ಅವರ ವಿಚಾರ ಪ್ರಸ್ತಾಪ ಆಗ್ಬೋದು. ಮತ್ತು ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ಯಾವ ಸಂಪುಟ ಪುನಾರಚನೆ ಅಂತೇನಿಲ್ಲ, ಶಿವಳ್ಳಿ ಅವರ ನಿಧನದಿಂದ ತೆರವಾದಂತ ಸ್ಥಾನಕ್ಕೆ ಮಾತ್ರ ಭರ್ತಿ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರಲ್ಲ, ಅದು ಇಲ್ಲಿ ಎಷ್ಟರ ಮಟ್ಟಿಗೆ ಹೈಲೈಟ್ ಆಗ್ಬೋದು ಅಂತ ಅನ್ಸುತ್ತೆ ರಾಘವ್? ಈಗ ಒಂದು ಕಡೆ ಈಗಾಗಲೇ ಇಬ್ಬರು ನಾಯಕರಿಗೆ ಅಂದ್ರೆ ಪಕ್ಷೇತರರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಬಿಸಿ ಪಾಟೀಲ್ ಅವರು ಕೂಡ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡಲಾಗಿತ್ತು. ಆದ್ರೆ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತೇವೆ ಅಂತ ಹೇಳಿ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿರೋದ್ರಿಂದ ಯಾವ ರೀತಿಯಾಗಿ ಅಂದ್ರೆ ಇಬ್ಬರು ಪಕ್ಷೇತರರಲ್ಲಿ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಟ್ಟು ಮತ್ತೊಬ್ಬರಿಗೆ ಪ್ರಮುಖ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರ? ಜೊತೆಗೆ ಶಾಸಕರು ಕೂಡ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ರಮೇಶ್ ಜಾರಕಿಹೊಳಿ ಅವರ ತಂಡ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಜೊತೆಗೆ ಪಕ್ಷದಿಂದ ಕಾಲನ್ನ ಹೊರಗಿಟ್ಟು ಬಿಜೆಪಿಯತ್ತ ಹೋಗುವಂತ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ರು. ಸೊ ಇವತ್ತಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಜೊತೆಗೆ ಅತೃಪ್ತರಲ್ಲಿ ಮಹೇಶ್ ಕುಮಕಳ್ಳಿ, ಶ್ರೀಮಂತ್ ಪಾಟೀಲ್ ಸೇರಿದಂತೆ ಇನ್ನಿತರರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಮಾಡಿಕೊಡುವ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುವಂತ ಒಂದು ಅವಕಾಶಗಳು ಕೂಡ ಇದೆ ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಶಿವು, ಧನ್ಯವಾದ ತಮ್ಮೆಲ್ಲ ಮಾಹಿತಿ.